ನಮಸ್ತೆ ಗೆಳೆಯರೆ ನೀವೀಗ ನೋಡುತ್ತಿರುವಂತಹ ಚಿತ್ರ ಬೈಷ್ಣವಿ ಗ್ರಾಮದ್ದು ವೈಷ್ಣವ ಸಂಪ್ರದಾಯದ ಪೂಜಿಸುವ ಜನರನ್ನ ವೈಷ್ಣವಿ ಅಂತ ಕರೆಯುತ್ತಾರೆ ಆ ಗ್ರಾಮದ ಜನಗಳೆಲ್ಲ ತುಂಬಾ ಸಂವೇದನಾಶೀಲರು ಇದು ತೆಗೆದದ್ದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಯಾವುದರ ಜ್ಞಾಪಕಕ್ಕೆ ಅಂದರೆ ಸಾವಿರದ ಏಳ್ನೂರ ಮೂವತ್ತನೇ ಇಸ್ವಿಯಲ್ಲಿ ಆ ಹಳ್ಳಿಯಲ್ಲಿ ನಡೆದ ಘಟನೆಯನ್ನು ನೆನೆದು ಇವರು ತೆಗೆದುಕೊಂಡ ಚಿತ್ರನೂರ ಮೂವತ್ತರಲ್ಲಿ ಆ ಊರಿಗೆ ಸಂಬಂಧಿಸಿದ ರಾಜ ತನ್ನ ಅರಮನೆ ಕಟ್ಟಲೆಂದು ಈ ಊರಲ್ಲಿರುವ ಈ ಶತಮಾನಗಳ ಕಾಲದ ಮರಗಳನ್ನು ಕಡಿಯಲು ನಿರ್ಧರಿಸುತ್ತಾನೆ ಆಗ ಆ ನೂರಾರು ಮರಗಳನ್ನು ರಕ್ಷಿಸಲು ಸುಮಾರು ಇನ್ನೂರ ತೊಂಬತ್ತ ನಾಲ್ಕು ಗಂಡಸರು ಅರವತ್ತೊಂಬತ್ತು ಹೆಂಗಸರು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳಕ್ಕೆ ಸಿದ್ಧರಾಗ್ತಾರೆ ಪ್ರತಿಯೊಬ್ಬರೂ ಆ ಮರಗಳನ್ನು ಅಪ್ಪಿಕೊಂಡು ಬಿಡುತ್ತಾರೆ ಆಗ ನಡೆದ ಘಟನೆ ಏನೆಂದ್ರೆ ಆ ಕ್ರೂರಿ ರಾಜ ಅವರ ಸೊಂಟಗಳ ಸಮೇತ ಮರಗಳನ್ನು ಕಡಿಸಿದ್ದು ಅದರ ಜ್ಞಾಪಕಕ್ಕೆ ತೆಗೆದ ಚಿತ್ರ ಇದು ಇವತ್ತಿಗೂ ಅದನ್ನು ಅಪ್ಪಿಕೋ ಚಳುವಳಿ ಚಿಪ್ಕೋ ಚಳವಳಿ ಕ್ಲಿಂಗ್ ಚಳವಳಿ ಅಂತ ಕರೀತಾರೆ ಅಂದು ಆರಂಭವಾದ ಈ ಅಪ್ಪಿಕೋ ಚಳುವಳಿಯನ್ನು ನಾವು ಇಂದು ಅಪ್ಪಿಕೊಳ್ಳೋಣ ಯಾಕಂದ್ರೆ ಇಂದು ನಮ್ಮ ದೇಶಕ್ಕೆ ಈ ಪರಿಸ್ಥಿತಿ ಬಂದಿದೆ ನಾವು ಕರ್ನಾಟಕದಲ್ಲಿ ಪಟ್ಟಣ ಪಟ್ಟಣ ಗ್ರಾಮ ಅತಿ ಹೆಚ್ಚು ನಗರಗಳಲ್ಲಿ ನರಳಾಡುತ್ತಿರುವ ಮರಗಳನ್ನು ರಕ್ಷಿಸಲು ಈ ಅಪ್ಪಿಕೋ ಚಳುವಳಿಯನ್ನು ಬಳಸೋಣ ಸರ್ಕಾರ ತನ್ನ ರಸ್ತೆ ನಿರ್ಮಾಣಗಳಿಗೆಂದು ಅನೇಕ ವಿಚಾರಗಳ ನಿರ್ಮಾಣಕ್ಕೆಂದು ಮರಗಳನ್ನು ಮಾರಣ ಹೋಮ ಮಾಡುತ್ತಿದೆ ಇನ್ನು ಬಿಡುವುದು ಬೇಡ ನಮ್ಮ ಆತ್ಮ ಸಂವೇದನೆಗೋಸ್ಕರವಾಗಲಿ ನಾವೆಲ್ಲ ಮುನ್ನುಗ್ಗೋಣ ಪ್ರತಿಯೊಂದು ಮರವನ್ನು ಕಾಪಾಡೋಣ ಗೆಳೆಯರೆ ನ್ಯಾಯ ಅನ್ಯಾಯಗಳನ್ನು ವಿಚಾರಗಳಲ್ಲಿ ಬೀಳದೆ ನಾವು ಮರದ ಸಂವೇದನೆಗಳನ್ನು ಕಾಪಾಡೋಣ ಮರಗಳನ್ನು ಉಳಿಸಿದ ನಂತರವೇ ಅವರು ರಸ್ತೆಗಳನ್ನು ಮಾಡಿಕೊಳ್ಳಲಿ ನಮಗೆ ತಾಂತ್ರಿಕ ಬೆಳವಣಿಗೆಗಳ ಜೊತೆಗೆ ಪ್ರಾಕೃತಿಕ ಬೆಳವಣಿಗೆಗಳು ಬೇಕು ಗೆಳೆಯರೆ ಅದನ್ನೇ ವೃಕ್ಷ ರಕ್ಷಾ ತಂಡ ಮಾಡಲು ಮುನ್ನುಗ್ಗುತ್ತಿದೆ ಜೋಡಿಸಿ ನಮ್ಮ ಜೊತೆಗೆ ಕೈ ಅಪ್ಪಿಕೊಳ್ಳಲು ಧನ್ಯವಾದ ಅಹೋರಾತ್ರ